ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದಂಥ ರೈತರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ತಮ್ಮ ಜೊತೆ ಮಾತನಾಡಬೇಕಂತೆಲ್ಲ ಕೂಡ ಪಟ್ಟಣ ಹಿಡಿದಿದ್ರು. ಆದರೆ ಯಾವಾಗ ಮಂತ್ರಿಗಳು ಬಂಡೆಪ್ಪ ಕಾಶಂಪುರ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅವರ ಅಹವಾಲನ್ನು ಆಲಿಸಿದರು, ಅವರ ಒಂದು ಬೇಡಿಕೆಗಳ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀನಿ, ಕ್ಯಾಬಿನೆಟ್ನಲ್ಲಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಭರವಸೆ ನೀಡಿದರು. ಹೀಗಾಗಿ ರೈತರು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. 15 ದಿನಗಳ ಒಂದು ಡೆಡ್ಲೈನ್ ಅನ್ನು ಕೂಡ ಸರ್ಕಾರ ಕೊಟ್ಟಿದ್ದಾರೆ. 30 ಬೇಡಿಕೆಗಳ ಒಂದು ಪಟ್ಟಿಯನ್ನು ಸರ್ಕಾರಕ್ಕೆ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಇವತ್ತು ಆ ಎಲ್ಲ ಬೇಡಿಕೆಗಳು ಕೂಡ ಈಡೇರಬೇಕು ಅಂತೇಳಿ 15 ದಿನಗಳ ಒಂದು ಡೆಡ್ಲೈನ್ ಅನ್ನು ಕೊಟ್ಟು ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿದ್ದಂಥ ರೈತರು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದರು. ಕೂಡಲೇ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬರಬೇಕು ಅಂತೇಳಿ ಆಗ್ರಹವನ್ನು ಮಾಡಿದರು. ಅನಂತರ ಸಹಕಾರ ಮಂತ್ರಿ ಬಂಡೆಪ್ಪ ಕಾಶಂಪುರ ಅವರು ಸ್ಥಳಕ್ಕೆ ಬಂದು ರೈತರ ಅಹವಾಲುಗಳನ್ನು ಆಲಿಸಿದರು. ಮುಖ್ಯಮಂತ್ರಿಗಳ ಪರವಾಗಿ ಭರವಸೆಯನ್ನು ಕೂಡ ನೀಡಿದರು. ಆದರೆ ಸರ್ಕಾರಕ್ಕೆ ಈಗ ಒಂದು ಡೆಡ್ಲೈನ್ ಅನ್ನು ರೈತರು ಕೊಟ್ಟಿದ್ದಾರೆ. 15 ದಿನಗಳ ಒಳಗಾಗಿ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಒಂದು ಗಡುವನ್ನು ನೀಡಿದ್ದಾರೆ. ಗಡುವನ್ನು ನೀಡಿ ರೈತರು ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ರೈತರು ಹಮ್ಮಿಕೊಂಡಿದ್ದರು. ಆದರೆ ಸಚಿವರು ಕೊಟ್ಟಂಥ ಭರವಸೆ ಮತ್ತು ಸಚಿವರ ಮೂಲಕ ಸರ್ಕಾರಕ್ಕೆ ಏನು ಈ ಒಂದು ಸಮಸ್ಯೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಆ ಬೇಡಿಕೆಗಳನ್ನು ಈಡೇರಿಸುವಂತೆ ಈಗ 15 ದಿನಗಳ ಒಂದು ಗಡುವನ್ನು ಕೊಟ್ಟು ಸರ್ಕಾರಕ್ಕೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ 15 ದಿನಗಳ ಒಳಗಾಗಿ ತಮ್ಮ ಬೇಡಿಕೆಗಳೆಲ್ಲವನ್ನು ಕೂಡ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ರೈತರು ಒತ್ತಾಯ ಮಾಡಿದ್ದಾರೆ. ಬೆಳಿಗ್ಗೆ ಹೊತ್ತು ಹೇಳದೆ ಬೇರೆಯವ್ರ ಜೊತೆ ಅವ್ರಿಗೆ ಅಭ್ಯಾಸ ಇದೆ. ಇದು ಚಳವಳಿ 38 ವರ್ಷದ ಚಳವಳಿ. ಅವರ ಅಪ್ಪನ ಗೊತ್ತಿರಬೇಕು ಚಳವಳಿ ಬಗ್ಗೆ. ರೇವಣ್ಣ ಅದ್ರ ಬಗ್ಗೆ ಗೊತ್ತಿಲ್ಲ, ಎಬಿಸಿಡಿ ಗೊತ್ತಿಲ್ಲ, LKG ಸ್ಟೂಡೆಂಟ್ ಚಳವಳಿಗಳ ಬಗ್ಗೆ. ರೇವಣ್ಣವ್ರ ಮಾತಿಗೆ ಪ್ರತಿಕ್ರಿಯಿಸಿದ್ ವೇಸ್ಟ್ ಅನ್ಸುತ್ತೆ. ಅದು ಅವ್ರಿಗೆ ಮಾಡೋ ಅಭ್ಯಾಸ ಹೊರತು ಚಳವಳಿ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಒಂದು ಅದಕ್ಕೆ ರೇವಣ್ಣವರು ಅಂತ ಉಡಾಪೆ ಮಾತನ್ನು ಮತ್ತೊಂದ್ಸರಿ ಉಚ್ಚಾರ ಮಾಡಬಾರ್ದು. ರೇವಣ್ಣವ್ರಿಗೆ ಸ್ವಲ್ಪ ದಿಮಾಕು ಇದೆ. ಆ ದಿಮಾಕು ಹೋಗ್ಬೇಕು ಅದು ಮುತ್ತ ಮುಕ್ತ ಹೇಳೋದು. ಮತ್ತೆ ಸರ್ಕಾರ ಬಹಳ ರೈತರ ಪರವಾಗಿದ್ದೀವಿ, ನಾವು ಬೀದಿಗಿಳಿಯೋದು ಬೇಡ, ನಾವೇ ಮಾಡ್ತೀವಿ ಅಂತ ಘೋಷಣೆ ಮಾಡಿತ್ತು ವಿಧಾನಸೌಧದಲ್ಲಿ ನಿಮ್ಮ ಸಮ್ಮುಖದಲ್ಲಿ. ಆದರೆ ಚಳುವಳಿಗಳನ್ನ ನಗಣ್ಯವಾಗಿ ಕಾಣುವಂಥದ್ದು ಲಘುವಾಗಿ ಕಾಣುವಂಥ ಆಟಿಟ್ಯೂಡ್ನ ತೋರಿಸ್ತಾ ಇದೆ. ಇದು ಮುಂದುವರಿಬಾರ್ದು ಅಂತ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೀವಿ. ಕುಮಾರಸ್ವಾಮಿಯವರಾಗ್ಬೋದು, ಅವ್ರ ಸರ್ಕಾರ ಆಗ್ಬೋದು, ಇದೇ ತರ ಆಟಿಟ್ಯೂಡ್ ಮಾಡಿದ್ರೆ ಸುಮ್ಮನೆ ಚಳುವಳಿಗಳ ಮುಂದೆ ಆಗಿರೋ ಮುಖ್ಯಮಂತ್ರಿಗಳು ಆಟಾಡಿದವ್ರು ನಾವು ನೋಡಿದ್ದೀವಿ. ಬಹಳ ಎಚ್ಚರಿಕೆ ಕೊಡ್ತಿದ್ದೀವಿ. ಬೀದಿಲಿ ಓಡಬೇಕಾದ್ರೆ ಕಷ್ಟ ಆಗುತ್ತೆ. ನಾವಿಟ್ಟಿರೋ ಸಮಸ್ಯೆ, ಅವ್ರು ಹೇಳಿರೋ ವಾಗ್ದಾನಗಳನ್ನ ಭರವಸೆಗಳನ್ನು ಈಡೇರಿಸಿ ಅಂತ ಒತ್ತು ಕೊಟ್ಟಿದ್ದೀವಿ. ಅದಕ್ಕೆ 15 ದಿನ ಗಡುವು ಕೊಟ್ಟಿದ್ವಿ. ಇಲ್ಲ ಅಂದ್ರೆ ಇವತ್ತಿನ ಚಳವಳಿ ಅಲ್ಲ, ಹಳ್ಳಿ ಮಟ್ಟದಿಂದ ಒಬ್ಬ ಪ್ರತಿಯೊಬ್ಬ ರೈತ ಕುಟುಂಬದ ಗ್ರಾಮವಾಸಿಗಳ ಮಟ್ಟದಿಂದನೂ ಕೂಡ ಚಳವಳಿಯನ್ನು ಪ್ರಾರಂಭ ಮಾಡ್ತೀವಿ. ರೇವಣ್ಣನೂ ಅಭಿಪ್ರಾಯವನ್ನು ನಾವು ಕಿಮ್ಮತ್ ಕೊಡಲ್ಲ, ಮುಖ್ಯಮಂತ್ರಿಗೂ ಕಿಮ್ಮತ್ ಕೊಡೋದಿಲ್ಲ. ದೊಡ್ಡ ಚಳವಳಿಯನ್ನು ರೂಪಿಸ್ತೀವಿ. ಒಂದು ಹೇಳ್ತೇನೆ, ಯಾವುದೇ ಪಕ್ಷವನ್ನ ಬೆಂಬಲಿಸಿ ಅಥವಾ ಯಾವುದೇ ಪಕ್ಷದ ಪೂರ್ವಗ್ರಹ ಪೀಡಿತವಾಗಿ ರೈತ ಚಳವಳಿ ಕಟ್ಟಿಲ್ಲ ಅಂತ ವಂಶದಲ್ಲಿ ರೈತ ಸಂಘ ಬಂದಿಲ್ಲ. 40 ವರ್ಷದಿಂದ ರೈತರ ಬದುಕಿನಲ್ಲಿ ಕೆಲಸ ಮಾಡಿದೆಯೇ ಹೊರತು ಅಂತ ಹೇಳಿಕೆಗಳನ್ನ ರಾಜಕಾರಣಿಗಳು ಕನಸದಲ್ಲೂ ಭಾವಿಸಬಾರದು ಅಂತ ಎಚ್ಚರಿಕೆಯನ್ನ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಹುಡುಗಾಟಿಕೆ ಮಾತನ್ನೇನಾದರೂ ವಿಧಾನಸಭೆಯಲ್ಲಿ ಅಧಿಕಾರ ಇದೆ ಅಂತ ರೈತ ಸಂಘಟನೆಗೆ ಉಡಾಪಿ ಉತ್ತರವನ್ನು ಕೊಟ್ಟವರು ಬಾಳು. ಏನಾಗಿದೆ ಇವತ್ತು ಅನ್ನೋದು ಎಲ್ಲಾ ಪಕ್ಷದವರು ನೋಡ್ಕೋಬೇಕು. ಅನ್ನದಾತನನ್ನು ತಿರಸ್ಕರಿಸಿದ್ರೆ ಅದು ಎಲ್ಲಿ ಹೋಗ್ತಾರೆ ಅಂತ ಅದನ್ನು ಮಾಡಿ ತೋರಿಸ್ತೇವೆ. ಅದು ಈಗ ಹೇಳಲು ಒತ್ತಾಯಗಳ ಪತ್ರವನ್ನ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ. ನಮಗೆ ವಿಶ್ವಾಸ ಇದೆ ಆ 30 ವಿಷಯಗಳ ಬಗ್ಗೆ ಇಡೀ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ, ಚರ್ಚಿಸ್ತಾರೆ ಮತ್ತು ಅದರ ಬಗ್ಗೆ ತೀರ್ಮಾನಗಳು ತಗೋತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಒಂದು ಪಕ್ಷ ಅವರು ಆಗದೆ ಹೋದಾಗ ನಾವು ಕಾಶಂಪುರ ಅವರ ಮೂಲಕನೇ ಸರ್ಕಾರಕ್ಕೆ ಒಂದು ಅಂತಿಮವನ್ನು ಕೂಡ ಹೇಳಿ ಕಳಿಸಿದ್ದೀವಿ. 15 ದಿವಸದ ಒಳಗೆ ಈ ಒತ್ತಾಯಗಳಿಗೆ ಪ್ರಸ್ತುತವಾದಂಥ ತೀರ್ಮಾನಗಳೇನು ಅಂತ ತಗೊಳಕ್ಕಾಗದೆ ಹೋದಂಥ ಪಕ್ಷದಲ್ಲಿ ನಮ್ಮನ್ನು ಕರೆದು ಸರ್ಕಾರ ಮಾತುಕತೆ ಆಡಿ
1-to-1 ತಾತ್ಕಾಲಿಕವಾಗಿ ಏನು ತೀರ್ಮಾನ ತಗೋತೀವಿ, ಮಧ್ಯಕಾಲಿಕವಾಗಿ ಏನು ತೀರ್ಮಾನ ತಗೋತೀವಿ ಮತ್ತು ದೀರ್ಘಾವಧಿಯಾಗಿ ಯಾವ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅನ್ನುವಂತಹ ತೀರ್ಮಾನಗಳನ್ನು ಎಲ್ಲ ಮಂತ್ರಿಗಳು, ಕನ್ಸರ್ನ್ ಮಿನಿಸ್ಟರ್ಸ್, ಕನ್ಸರ್ನ್ ಚೀಫ್ ಸೆಕ್ರೆಟರೀಸ್ ಎಲ್ಲರನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತೇಳಿ ನಾವು ಬಂಡಪ್ಪ ಕಾಶಂಪುರ್ ಮೂಲಕ ಕಳಿಸ್ಕೊಟ್ಟಿ. ಅವರು ತಗೊಂಡೋಗಿ ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಟಲ್ಲೇ ಇದನ್ನು ಮಾತುಕತೆ ಆಡಿ ನಿಮಗೆ ಹೇಳಿಸ್ತೀನಣ್ಣ ಅಂತ ಹೇಳಿ ಹೋಗಿದ್ದಾರೆ. ನಾವು ಆಶಾ ಭಾವನೆ ಇದೆ ಬಗೆಹರಿಸ್ತಾರೆ ಅಂತ ಹೇಳಿ. ಒಂದು ವೇಳೆ ಒಂದು ಪಕ್ಷ ಸರ್ಕಾರ ಮೌನ ವಹಿಸಿದರೆ ಅಥವಾ ಉದಾಸೀನ ಮನೋಭಾವವನ್ನು ತೋರಿಸಿದರೆ, ಚಳುವಳಿಗೆ ಅಗೌರವವನ್ನು ತೋರಿಸಿದರೆ ನಾವು ರೈತರನ್ನು ಬೀದಿ ಪಾಲು ಮಾಡೋಕ್ಕೆ ತಯಾರಿಲ್ಲ. ಹಾಗಾಗಿ 15 ದಿವಸದ ಒಳಗೆ ಸರ್ಕಾರದ ನಿಲುವನ್ನು ನೋಡಿ ಆ ನಂತರದಲ್ಲಿ ಅದರೊಳಗೇ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಕೂರಿಸಿ ಮುಂದೆ ಹಳ್ಳಿಗಳಲ್ಲಿ ಯಾವ ರೀತಿಯಾದಂಥ ಪ್ರತಿಭಟನೆ ಹೋರಾಟಗಳನ್ನು ರೂಪಿಸ್ಬೋದು ಅಂತ ಹೇಳಿ ನಾವು ತೀರ್ಮಾನ ತಗೊಂಡು ಮುಂದೆ ಸರ್ಕಾರಕ್ಕೆ ಕಿವಿ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತಿನ ಮಟ್ಟಿಗೆ ಈ ಒಂದು ಪ್ರತಿಭಟನೆಗೆ ಇವತ್ತಿನ ಮಟ್ಟಿಗೆ ಕೂಡಲೇ ಈ ವಿಷಯವನ್ನು ಹಳ್ಳಿ ಹಳ್ಳಿಗಳಲ್ಲಿ ಬಿತ್ತರಿಸಿ ತಾಲೂಕು ಸಮಿತಿಗಳು, ಜಿಲ್ಲಾ ಸಮಿತಿಗಳು ಮುಂದಿನ ಚಳುವಳಿಗೆ ಸನ್ನದ್ಧರಾಗಿರಲಿಕ್ಕೆ ತಯಾರಿ ಮಾಡಲಿಕ್ಕೂ ಹೇಳಿ ಕಳಿಸಿದ್ದೇವೆ. ಅದು ನಡೀತಾ ಇರ್ತದೆ. ಜನಪ್ರತಿ ಸರ್ಕಾರ